ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ಅಂತ ಕಾಯ್ತಾನೆ ಇದ್ದೀನಿ ಕಣ. ವಿಶಾಲ್ ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ಕರ್ಕೊಂಡು ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ಇನ್ನೂ ಬರಲಿಲ್ಲ ಅಂದ್ರೆ ಏನೋ ತಿಳ್ಕೋಬೇಕು. ಈಗ ಇಷ್ಟು ಹೊತ್ತಾದ್ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ ಸದಾಶಿವ. ಇನ್ನು ಎಷ್ಟು ಹೊತ್ತಂತ ಕಾಯಲಿ? ಅವಳು ಬರ್ತಾಳೆ ಅನ್ನೋ ನಂಬಿಕೆ ಮೇಲೆ ನಾವು ಕಾಯ್ತಾ ಇದ್ದೀವಿ. ಅವಳು ಬರಲೇಬೇಕಲ್ವಾ? ಖಂಡಿತ ಬರ್ತಾಳೆ. ನಾನು ಸ್ವಲ್ಪ ಸಮಾಧಾನದಿಂದ ಇರು. ಸರಿ ಸದಾಶಿವ, ಅವಳು ಬಂದ್ರೆ ಸಂತೋಷನೇ ಅಲ್ವಾ? ಅವಳು ಬರದೆ ಹೋದ್ರೆ ಈ ಪ್ರಶ್ನೆಗೆ ನಿಮ್ಮಲ್ಲಿ ಯಾರ ಹತ್ರ ಆದ್ರೂ ಉತ್ತರ ಇದೆಯಾ? ಇವ್ರ ಹತ್ರ ಅಂತೂ ಇರಲ್ಲ. ಅಮ್ಮ ಅಮ್ಮೀನಾ, ನಿನ್ನ ಹತ್ರ ಉತ್ತರ ಇದೆಯೇನಮ್ಮ? ಉತ್ತರ ಇದ್ರೆ ಹೇಳಮ್ಮ ಹೇಳು. ಮಧು ಯಾರಮ್ಮ? ನಿನ್ನ ಒಡ ಹುಟ್ಟಿದ ಅಕ್ಕ ಅಲ್ವಾ? ಅವಳಿಗೋಸ್ಕರ ನೀನ್ ಏನ್ ಬೇಕಾಗಿದ್ರು ಬಿಟ್ಕೊಡಕ್ಕೆ ಸಿದ್ಧ ಇದ್ದೆ. ಹೌದಲ್ವೇನಮ್ಮ? ಇದ್ದಕ್ಕಿದ್ದಂಗೆ ನಿಮ್ಮ ಅಕ್ಕನ ಮನಸ್ಸಿಗೆ ನೋವಾಗ ತರ ಮಾತಾಡ್ದಿಯಲ್ಲಮ್ಮ, ಅದಕ್ಕೇನಮ್ಮ ಕಾರಣ? ಹೇಳಮ್ಮ ಕಾರಣ, ಏನ್ ಕಾರಣ ಹೇಳು. ಅರ್ಥ ಆಯ್ತಮ್ಮ. ಈ ಮನೆಗೆ ಬಾಳಕ್ ಬಂದಿರೋ ಸೊಸೆನೆ, ಅದಕ್ಕೆ ನೀನು ಈ ಮನೆಯಲ್ಲಿ ನಿಮ್ಮ ಅತ್ತೆ ನಾದಿ ಮಾವ ಗಂಡನ ಮಾತನ್ನ ಕೇಳ್ಕೊಂಡು ಬದುಕ್ತಾ ಇದೀಯ. ನಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಹೆಣ್ಣು ಮದುವೆಯಾಗಿ ಬಂದ್ಮೇಲೆ ಅದೇ ತರ ಇರಬೇಕು. ಒಂದು ಒಳ್ಳೆ ಹೆಣ್ಣಿನ ಲಕ್ಷಣ ಕೂಡ ಹೊಡ ಹುಟ್ಟಿದ ಅಕ್ಕನಿಗೆ ಅದೃಷ್ಟ ಇಲ್ದೆ ಇರೋಳು ಅದೃಷ್ಟ ಇಲ್ದೆ ಇರೋಳು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ದಿಯಲ್ಲ. ಸರಿ ಇಲ್ಲ ಕಣಮ್ಮ, ಒಬ್ಬ ಮನುಷ್ಯನಿಗೆ ಅತಿ ದುಃಖದ ವಿಷಯ ಅಂದ್ರೆ ಅವನಿಗಾದ ಅವಮಾನ. ಅವಮಾನ ಆದ್ಮೇಲೆ ಅವನು ತಲೆ ಎತ್ಕೊಂಡು ಓಡಾಡಕ್ಕೇ ಆಗೋದಿಲ್ಲ ಕಣಮ್ಮ. ಜೀವನ ಪೂರ್ತಿ ತಲೆ ತಗ್ಗಿಸ್ಕೊಂಡೇ ಓಡಾಡಬೇಕು. ಅವನ ಮನಸ್ಸು ಏನ್ ಹೇಳುತ್ತೆ ಹೇಳು? ಬದುಕು ಅಂತ ಹೇಳುತ್ತ, ಸಾಯಿ ಅಂತ ಹೇಳುತ್ತ? ಯಾಕಮ್ಮ ಒಬ್ಬಳೆ ಕೂತಿದ್ಯಾ? ಬೇಜಾರಾ? ನನಗ್ ಗೊತ್ತು ನೀನು ಮನೆ ಬಿಟ್ಟು ಬಂದಿದ್ಯಾ ಅಂತ, ಚಿಂತೆ ಮಾಡ್ತಿದ್ಯಾ ಅಂತ. ಇಲ್ಲ ಅಮ್ಮ, ಆತರ ಏನು ಇಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಮನೆ ಬಿಟ್ಟು ಬಂದ್ರೆ ಯಾರಿಗ್ ಚಿಂತೆ ಇರಲ್ಲ ಹೇಳು. ಇಲ್ಲ ಅಮ್ಮ, ಆತರ ಚಿಂತೆ ಎಲ್ಲ ಏನು ಇಲ್ಲ. ಅದೆಲ್ಲ ಕಾಡ್ಬಾರ್ದು ಅಂತಾನೆ. ನಾನು ತುಂಬಾ ಹುಷಾರಾಗಿದ್ದೀನಿ. ನೀವೆಲ್ಲ ನನ್ನ ಜೊತೆಲಿ ಇರ್ಬೇಕಾದ್ರೆ ನನ್ಗೆ ಯಾವ ಕಷ್ಟ ಹೇಳಿ?
ತುಂಬಾ ಸಂತೋಷ ಮದು. ನಿನ್ನ ಹತ್ರ ಕೆಲವೊಂದು ವಿಷಯ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಮಾತಾಡಬಹುದಾ? ಖಂಡಿತ ಮಾತಾಡಿ. ನಾನು ನಿಮ್ಮ ಮಗಳಿದ್ದ ಹಾಗೆ ನನ್ನ ಹತ್ರ ನೀವು ಏನ್ ಬೇಕಾದ್ರೂ ಮಾತಾಡಬಹುದು. ನನ್ನ ಹತ್ರ ಏನ್ ಮುಚ್ಚು ಮರೆ? ಅದು ನಮ್ಮ ಸಮನ್ವಿತ ಬಗ್ಗೆ ಮಾತಾಡಬೇಕಾಗಿತ್ತು. ಅವಳ ಜೀವನದ ಬಗ್ಗೆ ನಿನ್ನ ಹತ್ರ ಏನಾದ್ರೂ ಹೇಳಿದಾಳ ಅವಳು? ಇಲ್ಲ ಅಮ್ಮ, ನನ್ನ ಬಗ್ಗೆ ಎಲ್ಲಾ ವಿಷಯನೂ ಅವಳೇ ಕೇಳಿ ತಿಳ್ಕೊಂಡ್ಳು. ಆದ್ರೆ ಅವಳ ಬಗ್ಗೆ ಅವಳು ಏನು ಹೇಳಲಿಲ್ಲ. ಅವಳು ಹೇಳಲ್ಲ, ಹೇಳೋದು ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಸಮನ್ವಿತನ ಒಬ್ಬ ಶ್ರೀಮಂತರ ಮನೆ ಹುಡುಗ ಇಷ್ಟಪಟ್ಟಿದ್ದ. ಅವಳನ್ನ ಮದ್ವೆ ಮಾಡ್ಕೊಡಿ ಅಂತ ನನ್ನ ಹತ್ರನೇ ಬಂದು ಕೇಳ್ದ. ನೋಡಕ್ ಚೆನ್ನಾಗಿದ್ದ, ವಿದ್ಯಾವಂತ, ಬುದ್ಧಿವಂತ. ಸರಿ ಆಯ್ತು, ಆ ಹುಡುಗನ್ಗೆ ಕೊಟ್ಟು ಮದ್ವೆ ಮಾಡ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡೆ. ಆದ್ರೆ ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬಂದು ಹೆಣ್ ಕೇಳೋ ಶಾಸ್ತ್ರ ಮಾಡು ಅಂತ ಕಂಡೀಷನ್ ಹಾಕಿದ್ದೆ. ಅವನು ಒಪ್ಕೊಂಡು ಅವ್ರ ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಅವ್ರು ಬರ್ಲೇ ಇಲ್ಲ. ಕಾರಣ ಏನ್ ಗೊತ್ತಾ? ಅವ್ರ ಅಂತಸ್ತಿಗೆ ನಾವು ಸರಿದೂಗಲ್ಲ ಅಂತ. ಹೌದು, ಇದೆಲ್ಲ ಯಾವ್ದು ಅವಳು ನಿನ್ನ ಹತ್ರ ಹೇಳೇ ಇಲ್ವಾ? ಇಲ್ಲ ಅಮ್ಮ, ಆಕ್ಚುಲಿ ಕಾಲೇಜ್ ಮುಗಿದ್ಮೇಲೆ ನಾನ್ ನಮ್ಮ ಊರಿಗೆ ಹೊರಟೋದ್ನಲ್ಲ, ಆಮೇಲೆ ಅವಳನ್ನ ಕಾಂಟ್ಯಾಕ್ಟೇ ಮಾಡಕ್ ಆಗಿರ್ಲಿಲ್ಲ. ಅದಷ್ಟೇ ಅಲ್ಲ, ಫಸ್ಟ್ ಇಂದಾನು ಅವಳು ಹಾಗೆ ತನ್ನ ಪರ್ಸನಲ್ ವಿಷಯನ ಯಾರ ಹತ್ರನು ಜಾಸ್ತಿ ಶೇರ್ ಮಾಡ್ಕೋತಿರ್ಲಿಲ್ಲ. ನಿಜ ನೀನ್ ಹೇಳೋದು, ಅವಳು ಯಾರಿಗೂ ಏನು ಹೇಳೋದೇ ಇಲ್ಲ. ಅವ್ರ ಮನೆಯವರು ಇವ್ರ ಮದ್ವೆಗೆ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಹೋಗಿ ರಿಜಿಸ್ಟರ್ ಮದ್ವೆ ಮಾಡ್ಕೊಳ್ತಾ ಇದೀವಿ ಅನ್ನೋ ವಿಷಯನು ನನ್ನ ಹತ್ರ ಹೇಳಿರ್ಲಿಲ್ಲ ಅವಳು. ಇಬ್ರು ಮದ್ವೆ ಮಾಡ್ಕೊಂಡ್ರು, ಈ ವಿಷಯ ಅವ್ರ ಮನೇಲಿ ಗೊತ್ತಾಯ್ತು. ಇವಳನ್ನ ಅವ್ರ ಮನೆ ಸೊಸೆ ಅಂತ ಅವ್ರು ಒಪ್ಕೊಳ್ಳೇ ಇಲ್ಲ. ಸಮಸ್ಯೆ ಸಣ್ಣದಾಗಿ ಶುರುವಾಯ್ತು, ಆಮೇಲೆ ಅದು ದೊಡ್ಡದಾಯ್ತು. ಕೊನೆಗೆ ಅವರಿಬ್ಬರನ್ನ ಬೇರೆ ಮಾಡ್ಬಿಡ್ತು. ಬರೀ ಅಷ್ಟೇ ಅಲ್ಲಮ್ಮ, ಅವಳಿಗೆ ಒಬ್ಬ ಮಗ ಇದ್ದಾನೆ. ಈಗ ನನ್ನ ಮಗಳು ಬದುಕಿದಾಳು. ಸಂಜುಂಡ, ಯಾಕೆ ಏನೇನೋ ಮಾತಾಡ್ತೀನಿ? ಹಾಗೆಲ್ಲ ಮಾತಾಡ್ಬೇಡ, ಏನು ಆಗಿರಲ್ಲ. ನೋಡು, ವಿಶಾಲ್ ಹುಡ್ಕೋಕ್ ಹೋಗಿದ್ದಾನೆ, ಅವಳು ಸಿಕ್ಕಿರ್ತಾಳೆ, ಖಂಡಿತ ಸಿಕ್ಕಿರ್ತಾಳೆ, ಕರ್ಕೊಂಡ್ ಬರ್ತಾನೆ. ಯಾಕಪ್ಪ ಫೋನ್ ಮಾಡ್ಕೊಡ್ತಿದ್ದಾಳೆ? ಫೋನ್ ಮಾಡ್ತೀನಿ. ಹೇಳಪ್ಪ, ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ಇರು. ಈಗ ನಾನು ಕೇಳು, ವಿಶಾಲ್ ಮದು ಸಿಕ್ಲೇನಪ್ಪ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡು, ಅವರಪ್ಪ ಬಂದಿದ್ದಾರೆ, ಕಾಯ್ತಾ ಇದ್ದಾನೆ ಇಲ್ಲಿ ಮಾತಾಡ್ಬೇಕಂತೆ, ಫೋನ್ ಕೊಡು. ಇಲ್ಲಪ್ಪ. ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಕಾಲ್ ಮಾಡಿ ಮಾತಾಡಿದ್ದೀನಿ. ಇವಾಗ ಅವ್ರಿಗೆ ಒಂದು ನಾಲ್ಕು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ನಂಬರ್ ಸಿಕ್ಬಿಟ್ರೆ ಸಾಕು, ಮದು ಸಿಕ್ಬಿಡ್ತಾಳೆ. ಅಳೆ ಅಂದ್ರೆ ಅಳೆ ಅಂದ್ರೆ ಆ ನಾಲ್ಕು ಜನ ನಾ ವಿಚಾರಿಸ್ ನೋಡಿ, ನನ್ನ ಮಗಳು ಸಿಕ್ಕಿದ್ರೆ ಸರ್, ಒಂದು ವೇಳೆ ಅವಳು ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಯಾರು ಹುಡುಕಿದ್ರೆ ಏನಂತೆ, ನನಗೆ ನನ್ನ ಮಗಳು ಸಿಗೋದೇ ಮುಖ್ಯ. ಬಾಬಾ, ದುಡುಕಿ ಯಾವ್ದೇ ರೀತಿ ನಿರ್ಧಾರ ತಗೊಳಕ್ ಬೇಕಾಗಿಲ್ಲ, ಮಧು ಯಾವ್ದಾರ ಕ್ಲೋಸ್ ಫ್ರೆಂಡ್ಸ್ ಮನೇಲಿ ಇದ್ದೇ ಇರ್ತಾಳೆ. ಅವಳು ಯೋಚನೆ ಮಾಡದೆ ಈ ತರ ಹೋಗೋ ಹುಡುಗಿ ಅಲ್ಲ. ನನ್ನ ಬಿಟ್ಟು ಅವಳಿಗೆ ಬಾಳಕ್ ಆಗೋದಿಲ್ಲ ಮಗ, ನಾನು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಖಂಡಿತ ಅವಳು ಹೇಗೆ ಹೋದ್ಲೋ ಅದೇ ರೀತಿ ವಾಪಸ್ ಬಂದೇ ಬರ್ತಾಳೆ, ಆ ನಂಬಿಕೆ ನನಗಿದೆ. ಹಳಿ ಅಂದ್ರೆ ನೀವು ನನ್ನ ಮಗಳನ್ನ ಎಷ್ಟು ಪ್ರೀತಿ ಮಾಡಿದ್ರಿ, ಏನ್ ಪ್ರಯೋಜನ? ಅವಳನ್ನ ನಡ್ನೀರಲ್ಲಿ ಕೈ ಬಿಟ್ಬಿಟ್ರಲ್ಲ, ನಾನು ಅವಳನ್ನ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ನೀವೇನು ಮಾಡ್ತಿರೋ, ಎಲ್ಲಿ ಹುಡುಕ್ತಿರೋ? ದಯವಿಟ್ಟು ನನ್ನ ಮಗಳನ್ನ ನನ್ನ ಮನೆಗೆ ಕರ್ಕೊಂಡು ಬಂದ್ಬಿಡಿಪ್ಪ.
ಕರ್ಕೊಂಡು ಬಂದ್ಬಿಡಿ ಅಷ್ಟೇ. ಬಾಬಾ ನೀವು ಚಿಂತೆ ಮಾಡಬೇಡಿ, ನಾನು ಮಧುನ ಕರ್ಕೊಂಡು ಬರ್ತೀನಿ, ನೀವು ಆರಾಮಾಗಿರಿ. ಹಾಗಾದ್ರೆ ಇವಾಗ ಅವನ ಮಗ ಎಲ್ಲಿದ್ದಾನೆ? ಮಗು ಅವ್ರ ಅಪ್ಪ ಹತ್ರ ಇದೆ. ಅವನ ಹೆಸರು ಚಿರಂತ್ ಅಂತ. ನೋಡಕ್ಕೆ ತುಂಬಾ ಮುದ್ದಾಗಿದ್ದಾನೆ. ಏನಮ್ಮ ಇದು, ಗಂಡನ ಬಿಟ್ಟಿರೋದಕ್ಕೆ ಸಾವಿರ ಕಾರಣಗಳಿರ್ತವೆ, ಆದ್ರೆ ಮಗುನ ಯಾರಾದ್ರೂ ಬಿಟ್ಟಿರ್ತಾರ? ಇವಳು ಮನ್ಸು ಮಾಡಿದ್ರೆ ಮಗುನ ಇವಳ ಹತ್ರನೇ ಇಟ್ಕೋಬಹುದಾಗಿತ್ತು ಮಧು, ಆದ್ರೆ ನೀವೇ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಬಿಟ್ಕೊಟ್ಬಿಟ್ಲು. ಅಲ್ಲ ಅಮ್ಮ, ಮಗು ತಾಯಿ ಹತ್ರನೇ ಬೆಳಿಬೇಕು ಅಂತ ಎಲ್ರು ಹೇಳ್ತಾರೆ, ಇವಳು ಯಾಕೆ ಆತರ ಮಾಡಿದ್ಲು? ಇವಳು ಮಾಡಿದ ತಪ್ಪಲ್ವಾ? ತಪ್ಪಲ್ಲ. ಮಧು, ಹಾಗೆ ಮಾಡೋದಕ್ಕೆ ಕಾರಣ ಇದೆ ಮಧು. ಏನೇ ಕಾರಣ, ನೀನ್ ಹೆತ್ತ ಮಗುನ ನಿನ್ ಜೊತೆ ಇಟ್ಕೊಳ್ಳೋದ್ ಬಿಟ್ಟು ಗಂಡನ್ ಜೊತೆ ಕಳ್ಸ್ಕೊಟ್ಟಿದ್ಯಲ್ಲ, ಅದಕ್ಕೇನ್ ಕಾರಣ ಇದೆ? ಇದೆ, ನನ್ ಮಗ ಒಬ್ಬ ಶ್ರೀಮಂತನ ಮಗನಾಗಿ ಹುಟ್ಟವನು. ಅವನಿಗಲ್ಲಿ ಕಾರು, ಬಂಗ್ಲೆ, ಆಳು ಕಾಳು, ದುಡ್ಡು ಕಾಸು ಎಲ್ಲ ಇದೆ. ನಾನು ಓದ್ಸಿದ್ರೆ ಅವನನ್ನ ಬಹುಶಃ ಇಲ್ಲಿ ಯಾವ್ದೋ ಸಣ್ಣ ಪುಟ್ಟ ಸ್ಕೂಲಲ್ಲಿ ಓದಿಸ್ತಾ ಇದ್ದೆ, ಆದ್ರೆ ಈಗ ಅವನಲ್ಲಿ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ನೀನೇ ಹೇಳು, ಅವನನ್ನ ಇಲ್ಲಿ ಕರ್ಕೊಂಬಂದು ನನ್ನ ಕೈಯಾರೆ ಅವನನ್ನ ಕಷ್ಟಕ್ಕೆ ತಳ್ಳ. ಅವನು ನನ್ನನ್ನ ಅಮ್ಮ ಅಂತ ಕರೆಯೋ ಸ್ಟೇಜ್ ಅಲ್ಲಿದ್ದಾನೆ. ಅವನು ನನ್ನ ಮರೆಯಲ್ಲ ಅನ್ನೋ ನಂಬಿಕೆ ನನಗಿದೆ. ಅಷ್ಟೇ ಅಲ್ಲ, ಅವನು ಅವ್ರ ಅಪ್ಪನ ಜೊತೆಗಿದ್ರೆ ಅವ್ರ ಇನ್ನೊಬ್ಳನ್ನ ಮದ್ವೆ ಆಗಲ್ಲ ಅನ್ನೋ ನೆಮ್ಮದಿ ಕೂಡ. ಮಧು, ನನಗ್ ಗೊತ್ತು, ಒಂದಲ್ಲ ಒಂದಿನ ನನ್ ಗಂಡ ನನ್ ಮಗ ನನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ನಾನ್ ನನ್ ಮಗನ್ನ ತುಂಬಾ ಪ್ರೀತಿಸ್ತೀನಿ, ಅವನನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ಮಧು, ಇವಳು ಹೀಗೆ ಏನೋ ಒಂದ್ ಹೇಳ್ತಾನೆ ಇರ್ತಾಳೆ ಈ ವಿಷಯ ಬಂದಾಗೆಲ್ಲ. ಅದ್ ಯಾವಾಗ ಗಂಡ ಹೆಂಡತಿ ಒಟ್ಟಿಗೆ ಸಂಸಾರ ಮಾಡೋದನ್ನ ಕಣ್ಣಾರ ನೋಡ್ತೀನೋ ಗೊತ್ತಿಲ್ಲ ನಂಗಂತೂ. ಅಮ್ಮ ಸುಮ್ನೆ ಇರ್ತ್ಯಾ, ಮಧು ಇವತ್ತಷ್ಟೇ ಬಂದಿದ್ದಾಳೆ, ಅವಳಿಗೇನೇನೋ ಹೇಳಿ ತಲೆ ತಿನ್ಬೇಡ. ಮಧು, ನಿನ್ ಹತ್ರ ಇನ್ನು ತುಂಬಾ ವಿಷಯ ಮಾತಾಡ್ಬೇಕು, ಬಾ ನಾವು ಹೋಗೋಣ. ಬಾ. ದೇವ್ರೆ, ನನ್ ಮಗಳು ಒಳಿಯನ್ನ ಆದಷ್ಟು ಬೇಗ ಒಂದ್ ಮಾಡಪ್ಪ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋದೆಲ್ಲ ಸರಿ ಇಲ್ಲ, ಸರಿ ಇಲ್ಲ ಅಂತ ಯಾವ ಸ್ನೇಹಿತರು ಮುಂದೆ ಇರ್ತಾಳೆ. ಅಣ್ಣ ಕರ್ಕೊಂಬರೋದಷ್ಟೇ ಮುಖ್ಯ, ಅದನ್ನ ಬಿಟ್ಟು ದುಡುಕಿ ಏನೇನು ಮಾಡೋದ್ಬೇಡ. ಅಲ್ಲೇ ಟಿವಿಯಲ್ಲಿ ಅಲ್ಲಿ ಇಲ್ಲಿ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ, ಆತರ ಏನಾದ್ರು ಆದ್ರೆ ಅದು ನಮ್ಮನೆಗೆ ಮಾತ್ರ ಅಲ್ಲ ಎಲ್ರಿಗೂ ಅವಮಾನ ಆಗುತ್ತೆ. ಆದ್ರೆ ಮಧು ಮನೆ ಬಿಟ್ಟು ಹೋಗಿರೋ ವಿಷಯನ ಯಾರಿಗೂ ಹೇಳದೇ ಇದ್ರೆ ಒಳ್ಳೇದು. ಅವಳು ಹೇಗೋದ್ಲು ಅದೇ ತರ ಅವಳನ್ನ ನಮ್ಮ ಮನೆ ಕರ್ಕೊಂಬರ್ಬೇಕಾಗಿರೋದು ನಮ್ಮ ಜವಾಬ್ದಾರಿ, ಅದು ನಾವು ಮಾಡ್ತೀವಿ. ಈ ಮನೇಲಿರೋರಿಗೆ ಒಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೋಡಿ, ನನ್ನ ರಾಕ್ಷಸತನನ ಸಮಾಧಿ ಕಟ್ಟಿ 30 ವರ್ಷ ಆಗಿದೆ, ಅದು ಸಮಾಧಿ ಹೊಡೆದು ಆಚೆ ಬರಂಗ್ ಮಾಡಬೇಡಿ. ಈ ನಂಜುಂಡನ ನಂಜೇರಕ್ಕೆ ಬದಲು ನನ್ನ ಮಗಳು ನನ್ನ ಮನೇಲಿ ಇರೋ ಥರ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಹಳೆ ಹಾಗೆ ಹೆಡೆ ಎತ್ತುತ್ತೆ. ಊರಿನ ಹೆಬ್ಬಾಗ್ಲಿಗೆ ತಲೆಗಳ ತೋರಣ ಕಟ್ಟುತ್ತೆ. ಹುಷಾರ್,
ಮನೆ ಮಹಾಲಕ್ಷ್ಮಿನ ಅದೃಷ್ಟ ಹೇಳ್ತಿರೋಳು ಅಂತ ಹೇಳ್ತಿದ್ದವಳು ನೀನು. ನಿನ್ನ ಮೀನಾ ಈ ತರ ಅಂತ ಇದೀಯಾ? ನೀನ್ ಯಾವ ತಪ್ಪು ಮಾಡಿಲ್ಲ ಮೀನಾ, ನೀನ್ ಮೊದ್ಲು ಅವಳನ್ನ ನಿಲ್ಸು. ಮುರಳಿ, ನಮ್ಮ ಅಕ್ಕ ಮನೆ ಬಿಟ್ಟು ಹೋಗಿರೋದಕ್ಕೆ ನಾನೇ ಕಾರಣ ಅಂತ ನಮ್ಮಪ್ಪನ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟಿದೆ. ಅದನ್ನ ನೀನೇ ನೋಡ್ದೆ ಅಲ್ವಾ? ಅಕ್ಕೆ ಮನೆ ಬಿಟ್ಟು ಹೋಗಿದ್ದು ಅವ್ರ ತಪ್ಪು, ನಿಮ್ಮಪ್ಪ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದು ಅವ್ರ ತಪ್ಪು, ಇದ್ರಲ್ಲಿ ನಿಂದೇನ್ ತಪ್ಪಿದೆ? ಇಲ್ಲ ಮುರಳಿ, ಯಾಕೋ ನನ್ ಮನ್ಸಿಗೂ ಹಾಗೆ ಅನಿಸ್ತಿದೆ. ನಮ್ಮಪ್ಪ ಇದುವರೆಗೂ ಯಾವತ್ತೂ ನನ್ ಮೇಲೆ ಜೋರ್ ಮಾಡಿ ಮಾತಾಡಿರ್ಲಿಲ್ಲ, ಅಂಥದ್ರಲ್ಲಿ ಇವತ್ತು ನನ್ ಮೇಲೆ ಕೈ ಮಾಡ್ಬಿಟ್ರು. ಅದನ್ನ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗ್ತಿದೆ, ಅದನ್ನ ತಡ್ಕೊಳಕ್ ಆಗ್ತಿಲ್ಲ. ಅವ್ರು ತಪ್ಪ ತಿಳ್ಕೊಂಡಿರೋದಕ್ಕೆ ನೀನೇನ್ ಮಾಡೋದಕ್ಕಾಗುತ್ತೆ ಮೀನಾ? ಅಲ್ಲ, ನಾವೇನ್ ನಿಮ್ಮ ಅಕ್ಕನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ವಾ? ಇಲ್ಲ ತಾನೆ? ಅಥವಾ ಅವ್ರು ನಮಗೆ ಇಷ್ಟ ಇಲ್ಲ ಅಂತ ನಾವೇನಾದ್ರೂ ಹೇಳಿದ್ವಾ? ಇಲ್ಲ ಮುರಳಿ, ಅವತ್ತು ನಾವಿಬ್ಬರಿಗೂ ಫಸ್ಟ್ ನೈಟ್ ಅರೇಂಜ್ ಮಾಡಿದಾಗ ಅಕ್ಕ ಬಂದು ನನ್ನ ಹತ್ರ ಮಾತಾಡ್ತಿದ್ಲು. ಅವಳು ಮಾತಾಡ್ಬೇಕಾದ್ರೆ ಅವಳಿಗೆ ತಿರುಗಿಸಿ ಮಾತಾಡಿ ಅವಳಿಗೆ ಬೇಜಾರು ಮಾಡಿಬಿಟ್ಟೆ. ಆ ರೀತಿ ನಾನು ಮಾತಾಡಬಾರ್ದಿತ್ತು. ಯಾಕೋ ಆ ರೀತಿ ಎಲ್ಲ ಮಾತಾಡಿದಕ್ಕೆ ನನಗೆ ಗಿಲ್ಟ್ ಕಾಡ್ತಾ ಇದೆ. ಮೊದಲೇ ಅವಳಿಗೆ ಮನೇಲಿ ತುಂಬಾ ಟಾರ್ಚರ್ ಕೊಡ್ತಿದ್ರು, ಅದರಲ್ಲಿ ನಾನು ಬೇರೆ ಆ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ಅದೇ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನಿಜ ಹೇಳಬೇಕು ಅಂದ್ರೆ ನಮ್ಮಕ್ಕ ಮನೆ ಬಿಟ್ಟು ಹೋಗಿರೋದಕ್ಕೆ ನಾನು ಒಬ್ಳು ಕಾರಣ. ಅದನ್ನ ನಾನಿಲ್ಲ ಅಂತ ಹೇಳಕ್ ಆಗಲ್ಲ ಮುರಳಿ. ಮಾತಾಡೋದಕ್ಕೂ ಮುಂಚೆ ಯಾವ್ದನ್ನು ಯೋಚನೆ ಮಾಡಲ್ಲ, ಆದ್ಮೇಲೆ ಈ ರೀತಿ ಫೀಲ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನಾನಾಗೆ ಮಾತಾಡೋಣ ಮುರಳಿ, ನಿಮ್ಮ ಅಕ್ಕ ಅಮ್ಮ ಆ ರೀತಿ ಮಾತಾಡಕ್ ಹೇಳಿದ್ರು, ಅದಕ್ಕೆ ನಾನು ಹಾಗೆ ಮಾತಾಡ್ದೆ. ಅವ್ರ ಮಾತು ಕೇಳಿದ್ರೆ ಅಲ್ವಾ ನನ್ನಿಂದ ಈ ಮನೇಲಿ ನೆಮ್ಮದಿಯಾಗಿ ಬಾಳಕ್ಕಾಗೋದು, ಅದಕ್ಕೆ ಆ ತರ ಎಲ್ಲ ಮಾತಾಡ್ದೆ. ಆದ್ರೆ ಇವತ್ತು ಇದಕ್ಕೆಲ್ಲ ಕಾರಣ ನಾನೇ ಅನ್ನೋ ಹಾಗಾಗೋಯ್ತು. ಮಾತಾಡೋದೆಲ್ಲ ಮಾತಾಡಿ ಇಲ್ಲಿ ಬಂದು ಕೊರಕ್ತಾ ಇದೀಯಾ? ಮಗುನ ಚೂಟಿ ತೊಟ್ಲುನ ತೂಗಿದ್ ನೀನು, ಇವಾಗ ಅಳ್ತಾ ಇರೋದು ನೀನೆ. ಇದ ನೀನ್ ಮಾಡಿದ್ದು? ನೀನ್ ಮಾಡಿದ್ದು ತಪ್ಪಲ್ಲ, ದ್ರೋಹ. ನೀನು ಬೇರೆ ಯಾರು ಆಗಿದ್ರೆ ಪರವಾಗಿಲ್ಲ, ಸ್ವಂತ ತಂಗಿ, ಒಂದೇ ಮನೇಲಿ ಇಬ್ರು ಒಟ್ಟಿಗೆ ಬೆಳೆದವರು, ಬಾಳ್ಬೇಕು ಅಂತ ಬಂದಿರೋ ಮನೇಲಿ ಒಳ್ಳೆ ವೈರಿ ತರ ನಡ್ಕೊಂಡ್ಬಿಟ್ಟೆ ಅಲ್ವಾ ನೀನು? ಮಧು ಈ ಮನೆ ಬಿಟ್ಟು ಹೋಗಿದ್ದಕ್ಕೆ ಈಗ ಒಬ್ಳೇ ಕಾರಣ.